ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 4ರಂದು ದೆಹಲಿಯಲ್ಲಿ ಸಿಇಸಿ ಮೀಟಿಂಗ್, ಅಲ್ಲಿ ಎರಡನೇ ಪಟ್ಟಿ ಬಿಡುಗಡೆ ಬಗ್ಗೆ ಚರ್ಚೆ ಮಾಡುತ್ತೇವೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಕೆಟ್ ವಿಚಾರದಲ್ಲಿ ಬಂಡಾಯ ವಿಚಾರ, ಕಾಂಗ್ರೆಸ್ನಲ್ಲಿ ಬಂಡಾಯ ಇಲ್ಲ, ಆಕಾಂಕ್ಷಿಗಳು ಹೆಚ್ಚಿದ್ದಾರೆ, ನಾವು ಯಾವುದೇ ಬ್ಲ್ಯಾಕ್ ಮೇಲ್ಗೆ ಹೆದರಲ್ಲ ಅಂತ ಹೇಳಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ನಾಳಿದ್ದಿದೆ ಒಂದ್ಲ ಎಲ್ಲಿದ್ದಾರೆ, ಆಕಾಂಕ್ಷೆ ಜಾಸ್ತಿ ಇದ್ದಾರೆ ಅಷ್ಟೇ. ನೋಡಪ್ಪ, ಬ್ಲ್ಯಾಕ್ ಮೇಲು ಅವೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ನಡೆದಿಲ್ಲ, ಎಲ್ಲ ಪಾರ್ಟಿಲೂ ನಡೆಯದೆ, ಎಲ್ಲ ಪಾರ್ಟಿಲೂ ಈಗ ಬಿ ಜೆ ಪಿಲಿ ಏನೋ ನಡೀತಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಯಾಕೆ ಲಿಸ್ಟ್ನ ಅನೌನ್ಸ್ ಮಾಡ್ದಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ? 7ನೇ ತಾರೀಕುವರೆಗೂ ಯಾಕೆ ತಳ್ತಾ ಇದ್ದಾರೆ? 5ನೇ ತಾರೀಕುವರೆಗೂ ಯಾಕೆ ತಳ್ತಾ ಇದ್ದಾರೆ? ಅವರಲ್ಲೂ ಬೇಕಾದಷ್ಟು ಇಂಟರ್ನಲ್ ಪ್ರಾಬ್ಲಮ್ಸು ವಿಪರೀತ ಇದೆ, ಜನತಾದಳದಲ್ಲೂ ಇಂಟರ್ನಲ್ ಪ್ರಾಬ್ಲಮ್ಸು ವಿಪರೀತ ಇದೆ. ಸೊ ಎಲ್ಲ ಪಾರ್ಟಿಗಳಲ್ಲಿ ಇದೆ, ಬಟ್ ಒಟ್ಟಾರೆ ಬಿ ಜೆ ಪಿ ವಿರುದ್ಧ ಜನ ತಿರಸ್ಕಾರ ಮಾಡ್ತಿದ್ದಾರೆ. ಸಿ ಸಿ ಮೀಟಿಂಗು ನಮಗೆ ನಾಳಿದ್ದಿದೆ, ಒಂದ್ಲ ಎಲ್ಲಿದ್ದಾರೆ, ಆಕಾಂಕ್ಷೆ ಜಾಸ್ತಿ ಇದ್ದಾರೆ ಅಷ್ಟೇ. ನೋಡಪ್ಪ, ಬ್ಲ್ಯಾಕ್ ಮೇಲು ಅವೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ನಡೀದಿಲ್ಲ, ಎಲ್ಲ ಪಾರ್ಟಿಲೂ ನಡೆಯದೆ, ಎಲ್ಲ ಪಾರ್ಟಿಲೂ ಈಗ ಬಿ ಜೆ ಪಿಲಿ ಏನೋ ನಡೀತಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಯಾಕೆ ಲಿಸ್ಟ್ನ ಅನೌನ್ಸ್ ಮಾಡ್ದಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ? 7ನೇ ತಾರೀಕುವರೆಗೂ ಯಾಕೆ ತಳ್ತಾ ಇದ್ದಾರೆ? 5ನೇ ತಾರೀಕುವರೆಗೂ ಯಾಕೆ ತಳ್ತಾ ಇದ್ದಾರೆ?